ಕುರುಕ್ಷೇತ್ರ ಚಿತ್ರದ ಹೊಸ ಟ್ರೈಲರ್ ರಿಲೀಸ್. ದರ್ಶನ್ ನಟನೆಯ 50ನೇ ಸಿನಿಮಾ ಕುರುಕ್ಷೇತ್ರ ಸದಾ ಒಂದಿಲ್ಲ ಒಂದು ವಿವಾದಕ್ಕೆ ಸಿಕ್ಕಾಕೊಳ್ತಿದೆ. ದಚ್ಚು ಅಭಿಮಾನಿಗಳ ಟೀಕೆಗಳಿಂದಲೇ ಹೆಚ್ಚು ಸುದ್ದಿಯಲ್ಲಿದೆ. ಈ ಹಿಂದೆ ಸಿನಿಮಾದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಿತ್ರದ ಮೊದಲನೇ ಟ್ರೈಲರ್ ಬಿಡುಗಡೆ ಮಾಡಲಾಗಿತ್ತು. ಆದರೆ ಆ ಟ್ರೈಲರ್ ದರ್ಶನ್ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಮಂದಿ ಪ್ರೇಕ್ಷಕರಿಗೆ ಇಷ್ಟವಾಗಿರಲಿಲ್ಲ. ಎರಡು ಮೂರು ಟೀಸರ್ಗಳನ್ನು ಸೇರಿಸಿ ಟ್ರೈಲರ್ ಮಾಡಲಾಗಿದೆ ಎಂದೆಲ್ಲ ಅಭಿಮಾನಿಗಳು ಗರಂ ಆಗಿದ್ರು. ಕುರುಕ್ಷೇತ್ರ ಸಿನಿಮಾದ ಟ್ರೈಲರ್ ಬಿಡುಗಡೆಯಾದ ನಂತರ ದರ್ಶನ್ ಅಭಿಮಾನಿಗಳು ನಿರಾಶರಾಗಿದ್ರು. ಕಾರಣ, ಟ್ರೈಲರ್ನಲ್ಲಿ ದರ್ಶನ್ ಅವರಿಗಿಂತ ಹೆಚ್ಚಾಗಿ ಮುನಿರತ್ನ ಅವರಿಗೆ ಮಹತ್ವ ನೀಡಲಾಗಿತ್ತು. ಅದರಲ್ಲಿ ಏನೂ ಇಲ್ಲ, ಮತ್ತೊಂದು ಹೊಸ ಟ್ರೈಲರ್ ರಿಲೀಸ್ ಮಾಡಿ ಎಂದು ಒತ್ತಾಯಿಸಿದ್ರು. ಅಭಿಮಾನಿಗಳ ಒತ್ತಾಯಕ್ಕೆ ಚಿತ್ರತಂಡ ಈಗ ಮಣಿದು, ಅಲ್ಲದೆ ಕನ್ನಡದಲ್ಲಿ ಕೂಡ ಹೊಸ ಟ್ರೈಲರ್ ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಈ ಸಿಹಿ ಸುದ್ದಿಯನ್ನು ಖುದ್ದು ಡಿ ಬಾಸ್ ದರ್ಶನ್ ಟ್ವೀಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕನ್ನಡದಲ್ಲಿ ಕುರುಕ್ಷೇತ್ರ ಚಿತ್ರದ ಹೊಸ ಟ್ರೈಲರ್ ಬಿಡುಗಡೆ ಮಾಡುವಂತೆ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಆರಂಭಿಸಿದ್ರು. ಈಗ ಹೊಸ ಟ್ರೈಲರ್ ಜೊತೆ ಕುರುಕ್ಷೇತ್ರ ಚಿತ್ರತಂಡ ತೆರೆ ಕಾಣಲಿದೆ. ಹೊಸ ಟ್ರೈಲರ್ ಸ್ವಾಗತಿಸಲು ಅಭಿಮಾನಿ ಬಳಗ ಕಾತುರದಿಂದ ಕಾಯುತ್ತಿದೆ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರು. ಟೇಕ್ ಕೇರ್.